ನಮಸ್ಕಾರ ಸಮಸ್ತ ವೀಕ್ಷಕರಿಗೆ, ಹೊಸ ವರ್ಷದ ಶುಭಾಶಯಗಳೊಂದಿಗೆ ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ರಂಗಾಯಣ ಹೊಸ ದಿಕ್ಕಿನ ಕಡೆ ನಡೆಯಬೇಕು. ರಂಗಾಯಣಕ್ಕೆ ಹೊಸ ಕಲಾವಿದರ ನೇಮಕ, ನಿರ್ದೇಶಕ ಪ್ರಭಾಕರ್ ಜೋಶಿ ಪ್ರಕಟ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪೊಲೀಸರು ಗುಂಡು ಹಾರಿಸಿ ಇಬ್ಬರನ್ನ ಉದ್ದೇಶಪೂರ್ವಕವಾಗಿ ಕೊಲೆ. ಕಲಬುರಗಿಯಲ್ಲಿ ಮಾರುತಿ ಮಾನ್ ಪಡೆ ಆಗ್ರಹ. ರಮೇಶ್ ಜಾರಕಿಹೊಳಿ ಅಳಿಯ ಅಂಬಿರಾವ್ ಪಾಟೀಲ್ ದಾದಾಗಿರಿ, ವಾಹನ ತಡೆದಿದ್ದ ಪೊಲೀಸರಿಗೆ ಅವಾಜ್. ಶಂಕೇಶ್ವರ ಪಟ್ಟಣದಲ್ಲಿ ನಡೆದ ಘಟನೆ. ರಂಗಾಯಣಕ್ಕೆ ಹೊಸ ಕಲಾವಿದರನ್ನ ನೇಮಕ ಮಾಡಿಕೊಳ್ಳಬೇಕಾಗಿದೆ ಎಂದು ರಂಗಾಯಣದ ನೂತನ ನಿರ್ದೇಶಕ ಪ್ರಭಾಕರ್ ಜೋಶಿ ಪ್ರಕಟಿಸಿದರು. ಕಲಬುರಗಿಯ ರಂಗಾಯಣದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಲವಾರು ಯುವಕರು ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಲ್ಲಿರುವ ಪ್ರತಿಭಾ ಸಂಪತ್ತು ರಂಗಾಯಣ ಸದ್ಬಳಕೆ ಮಾಡಿಕೊಳ್ಳಬೇಕಾಗಿದೆ. ಹೀಗಾಗಿ ಒಂದು ವರ್ಷದ ಕಾರ್ಯ ಯೋಜನೆಗಳನ್ನು ರೂಪಿಸಲಾಗುತ್ತದೆ. ಅಗತ್ಯವಿರುವ ಕಲಾವಿದರನ್ನ ಆಯ್ಕೆ ಮಾಡಿ ಅವರಿಗೆ ಸೂಕ್ತ ತರಬೇತಿಯನ್ನು ನೀಡಲಾಗುವುದು. ರಂಗಾಯಣದ ಮೂಲಕ ವರ್ಷಕ್ಕೆ 3 ನಾಟಕಗಳನ್ನು ಪ್ರದರ್ಶನ ಮಾಡುವ ಉದ್ದೇಶವಿದೆ ಎಂದು ಹೇಳಿದರು. ಹಲವಾರು ಯುವಕರು ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರಲ್ಲಿರುವ ಅಪಾರ ಪ್ರತಿಭಾ ಸಂಪತ್ತನ್ನು ರಂಗಾಯಣ ಸದ್ಬಳಕೆ ಮಾಡಿಕೊಳ್ಳಬೇಕಾಗಿದೆ. ಹಾಗಾಗಿ ಈಗ ರಂಗಾಯಣದ 1 ವರ್ಷದ ಕಾರ್ಯಯೋಜನೆಗಳನ್ನು ಇನ್ನೂ ರೂಪಿಸಬೇಕಾಗಿದೆ. ಅದಕ್ಕೆ ನಮ್ಮ ಮೊಟ್ಟ ಮೊದಲ ಕಾರ್ಯ ಅಂದರೆ ಕಲಬುರಗಿ ರಂಗಾಯಣಕ್ಕೆ ಅಗತ್ಯವಿರುವ ಕಲಾವಿದರನ್ನು ಆಯ್ಕೆ ಮಾಡಿಕೊಳ್ಳೋದು, ನೇಮಕ ಮಾಡಿಕೊಳ್ಳೋದು. ರಂಗಭೂಮಿಗೆ ಪೂರಕವಾದ ಇತರೆ ಅಂಶಗಳನ್ನು ತರಬೇತಿ ನೀಡುವ ಮೂಲಕ ಅವರಿಗೆ ಮನದಟ್ಟನ್ನು ಮಾಡಿಕೊಡಬೇಕಾಗಿದೆ. ಈ ಪ್ರಕ್ರಿಯೆ ನಂತರ ಅವರಿಗೆ ಸೂಕ್ತವಾದಂಥ ತರಬೇತಿ ನೀಡಿ ಒಂದು ನಾಟಕವನ್ನು ಪ್ರದರ್ಶನ ಮಾಡುವ ಉದ್ದೇಶ ಮೊಟ್ಟ ಮೊದಲನೇದಾಗಿದೆ. ಕಲಬುರಗಿ ರಂಗಾಯಣ ಹೊಸ ದಿಕ್ಕಿನ ಕಡೆಗೆ ನಡೆಯಬೇಕಾಗಿದೆ. ಕಳೆದ 2 ಅವಧಿಯ ರಂಗಾಯಣದ ಇತಿಹಾಸವನ್ನ ಕೆದಕುವುದಕ್ಕಿಂತ ಮುಂದೆ ಏನ್ ಮಾಡಬೇಕು ಎಂಬುದರ ಕಡೆಗೆ ಗಮನ ಹರಿಸಲಾಗುವುದು. ಎಲ್ಲರ ಸಹಕಾರದೊಂದಿಗೆ ರಂಗಾಯಣವನ್ನ ಮೇಲ್ಸ್ತರಕ್ಕೆ ಕೊಂಡೊಯ್ಯಬೇಕಾಗಿದೆ ಎಂದು ಕಲಬುರಗಿಯ ರಂಗಾಯಣ ನಿರ್ದೇಶಕ ಪ್ರಭಾಕರ್ ಜೋಶಿ ಹೇಳಿದರು. ರಂಗಭೂಮಿಯ ಆಸಕ್ತರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಕಲಬುರಗಿ ರಂಗಾಯಣದ ಇತಿಹಾಸವನ್ನೇ ಕೆದರುತ್ತಾ ಕೂಡದೆ ಹೇಗೆ ಹೊಲವನ್ನು ಉಳುವ ಮೂಲಕ ಮಣ್ಣನ್ನು ಮತ್ತೆ ತೆಗೆದು ಬಿತ್ತುವಲಕ್ಕೆ ನಾವು ಏನು ಸಿದ್ಧತೆ ಮಾಡಿಕೊಳ್ತೀವಿ, ಹಾಗೆ ಸಿದ್ಧತೆ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ಉತ್ತಮವಾದಂಥ ಪ್ರದರ್ಶನಗಳನ್ನು, ಉದಾತ್ತ ವಿಚಾರ ಇರುವಂಥ ಕಾರ್ಯ ಯೋಜನೆಗಳನ್ನು ಹಮ್ಮಿಕೊಳ್ಳಬೇಕಾಗಿದೆ. ಈ ದಿಶೆಯಲ್ಲಿ ತಮ್ಮೆಲ್ಲರ ಸಹಕಾರ ಬೇಕೇ ಬೇಕು ಎನ್ನುವ ವಿನಮ್ರ ಮನವಿ. ಹಿರಿಯ ಪತ್ರಕರ್ತರಾದ ಪ್ರಭಾಕರ್ ಜೋಶಿ ಅವರು ಕಲಬುರಗಿಯ ರಂಗಾಯಣದ ನಿರ್ದೇಶಕರಾಗಿ ಅಧಿಕಾರ ಸ್ವೀಕರಿಸಿದರು. ಇದಕ್ಕೂ ಮುನ್ನ ಆಡಳಿತಾಧಿಕಾರಿಗಳು ಜಗದೀಶ್ವರಿ ಶಿವಕೇರಿ ಎಲ್ಲರನ್ನ ಸ್ವಾಗತಿಸಿದರು. ನಂತರ ರಂಗಾಸಕ್ತರು, ಕಲಾವಿದರು, ಅಭಿಮಾನಿಗಳು, ಪತ್ರಕರ್ತರು ಹಾಗೂ ಸಾಹಿತಿಗಳು ಪ್ರಭಾಕರ್ ಜೋಶಿ ಅವರನ್ನ ಸನ್ಮಾನಿಸಿದರು. December 19 ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಹಮ್ಮಿಕೊಂಡಿರುವ ಪ್ರತಿಭಟನೆಯಲ್ಲಿ ಮಂಗಳೂರು ಪೊಲೀಸರು ಏಕಾಏಕಿ ಲಾಠಿ ಚಾರ್ಜ್ ಮಾಡಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಲ್ಲದೆ ನೇರವಾಗಿ ಗುಂಡು ಹಾರಿಸಿ ಇಬ್ಬರನ್ನ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಲಾಗಿದೆ. ಈ ಪ್ರಕರಣ ಕುರಿತು ಉಗ್ರವಾದ ತನಿಖೆ ಮಾಡಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಪೀಪಲ್ಸ್ ಫೋರಂನ ಸದಸ್ಯ ಮಾರುತಿರಾವ್ ಮಾನ್ಪಾಡೆ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, December 19 ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಹಮ್ಮಿಕೊಂಡಿರುವ ಪ್ರತಿಭಟನೆಯಲ್ಲಿ ಮಂಗಳೂರು ಪೊಲೀಸ್ ಏಕಾಏಕಿ ಲಾಠಿ ಚಾರ್ಜ್ ಮಾಡಿ ಗಾಳಿಯಲ್ಲಿ ಗುಂಡು ಹಾರಿಸಿರುವುದಲ್ಲದೆ ನೇರವಾಗಿ ಗುಂಡು ಹಾರಿಸಿ ಇಬ್ಬರನ್ನ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಲಾಗಿದೆ. ಈ ಪ್ರಕರಣ ಕುರಿತು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಆದರೆ ಗೋಲಿಬಾರ್ಗೆ ಕಾರಣರಾದ ಪೊಲೀಸ್ ಕಮಿಷನರ್ ಅವರನ್ನು ಇಟ್ಟುಕೊಂಡು ತನಿಖೆ ಮಾಡುವುದು ಸರ್ಕಾರ ತನ್ನ ತಪ್ಪನ್ನು ಮುಚ್ಚಿಕೊಳ್ಳುವ ಪ್ರಯತ್ನಿಸುತ್ತಿದೆ. ಸರ್ಕಾರ ಪಾರದರ್ಶಕತೆ ಹಾಗೂ ನ್ಯಾಯಾಂಗದ ಮೇಲೆ ನಂಬಿಕೆ ಇದ್ರೆ ಕಾರ್ಯನಿರ್ವಹಿಸುತ್ತಿರುವ ಹೈಕೋರ್ಟ್ ಜಡ್ಜ್ನನ್ನು ತನಿಖೆ ಮಾಡಲು ಅವಕಾಶ ನೀಡಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಮಾರುತಿ ಮಾನ್ಪಡೆ ಅವರು ಆಗ್ರಹಿಸಿದರು. ಜಲೀಲ್ ಅಂತಕ್ಕಂಥ ಒಬ್ಬ ಹಿರಿಯ 43 ವರ್ಷದ ಮೀನುಗಾರಿಕೆ ಬಂದರ್ನಲ್ಲಿ ಕೂಲಿ ಮಾಡ್ತಕ್ಕಂಥ ಮನುಷ್ಯ, ಬಾಡಿಗೆ ಮನೆ, ಅವನೊಬ್ಬನೇ ಹಿರಿಯ, ಇಬ್ಬರು ಮಕ್ಕಳು, ಇನ್ನೊಬ್ಬರು ಮೊಹಮ್ಮದ್ ಮೈಸಿನ್, ಅವರು ಒಬ್ಬ ಕೂಲಿ ಮಾಡ್ತಕ್ಕಂಥ ಹುಡುಗ, ಮೆಕ್ಯಾನಿಕ್.
ಇಬ್ಬರನ್ನ ಇವತ್ತು ಕೊಲೆ ಮಾಡಿದ್ದಾರೆ. ಸೊ ಈ ವಿಷಯ ಕೊಲೆ ಮಾಡಿದಂಥ ವಿಚಾರ ಏನಿದೆ ಅದನ್ನು ನಡಿಲಿಕ್ಕೆ ಮುಖ್ಯವಾದ ಕಾರಣ ಅಂದರೆ ಬೆಳಗ್ಗೆ ಪರ್ಮಿಷನ್ ಕೊಡ್ತೀವಿ ನೀವೆಲ್ಲರೂ ಜನಕ್ಕೆ ಕರೀರಿ ಅಂತ ಅವರೇ ಹೇಳಿದ್ದಾರೆ. ಪೊಲೀಸರೇ ಜನಕ್ಕೆ ಏನಿದೆ ಎಲ್ಲರಿಗೆ ಹೇಳಿದ್ದಾರೆ, ಮಾತಾಡ್ದಾಗ ಹೇಳಿದ್ದಾರೆ, ಮಧ್ಯಾಹ್ನ 4 ಗಂಟೆಗೆ ಇದು ಮಧ್ಯಾಹ್ನ ಪ್ರೊಟೆಸ್ಟ್ ಮಾಡಿರಿ ಅಂತ ಹೇಳಿದ್ದಾರೆ. ಹೇಳಿ ಏಕಾಏಕಿ ನಂತರ ನೀವು ಕೊಡೋದಿಲ್ಲ ಅಂತ ಹೇಳಿದರೆ ಕಮ್ಯುನಿಕೇಟ್ ಮಾಡಲಿಲ್ಲ, ಯಾರ ಜೊತೆಗೂ ಲೀಡರ್ ಜೊತೆಗೆ ಮಾತಾಡಲಿಲ್ಲ, ಅವ್ರನ್ನ ಸದೆ ಪಡೆದು ಓಡಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅವತ್ತೇನಿದೆ ಅವರು ಓಡೋಗ್ತಕ್ಕಂಥ ಸಂದರ್ಭದಲ್ಲಿ ಯಾರ ಹುಡುಗರು 4 ಮಂದಿ ಕಲ್ಲು ಹೊಡೆದಾರೆ ಅಂತ ಕೇಳ್ತಾರೆ. ಕಲ್ಲು ಹೊಡೆಯೋದಕ್ಕೂ ಗೋಲಿ ಹೊಡೆಯೋದಕ್ಕೂ ಎರಡು ವ್ಯತ್ಯಾಸ ಇದೆ. ಗೋಲಿಬಾರ್ ಮಾಡೋದಕ್ಕೂ ಕಲ್ಲು ಹೊಡೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಅವರು ಇವತ್ತು ಗೋಲಿಬಾರ್ ಮಾಡೋದ್ರ ಮೂಲಕ 2 ಪ್ರಾಣಗಳನ್ನು ಹರಣ ಮಾಡಿ ಅದೆಲ್ಲ ಮುಗಿದ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ. ಅವ್ರ ಮೇಲೆ ಆರೋಪಿಗಳಂತೇಳಿ ಎಫ್ ಐ ಆರ್ ಮಾಡಿದ್ದಾರೆ. ಅದಕ್ಕೂ ಅವರು ಇಲ್ಲಿ ಬಂದವರಲ್ಲ, ಯಾವುದೇ ಚಟುವಟಿಕೆಯಲ್ಲಿದ್ದವರಲ್ಲ, ಯಾವುದೇ ಸಂಘಟನೆ ಕಾರ್ಯಕರ್ತರಲ್ಲ, ಅಂಥವ್ರನ್ನ ಕೂಲಿ ಮಾಡಿಕೊಡ್ತಕ್ಕಂಥ ಜನನ ಎಲ್ಲರ ಕರೆದ್ರೆ ರ್ಯಾಲಿ ಇದೆ ಅಂತ ಬಂದವಂಥವ್ರನ್ನ ಕೊಲೆ ಮಾಡಿ ಅವ್ರ ಮೇಲೆ ಆರೋಪಿಗಳಂಥ ಹರ್ಷ ಎಫ್ ಐ ಆರ್ ಮಾಡಿ ಬಿ ಜೆ ಪಿಯ ಚಿಲ್ಲರೆ ರಾಜಕಾರಣಿ ಆತನ ಮಾಡೋದ್ರ ಮೂಲಕ ಆತ ಅದನ್ನೇನಿದೆ ಆರೋಪ ಅವ್ರ ಮೇಲೆ ಹೊರಸಕ್ಕೆ ಹೊರಟಿದ್ದಾರೆ ಅಂತ ಅನ್ನೋದು ಎದ್ದು ಕಾಣ್ತದೆ. ಸೊ ಆ ರೀತಿಯಲ್ಲಿ ಮಾಡಿದಂಥ ಮನುಷ್ಯ ಏನಿದ್ದಾನೆ ಅವ್ರು ಯಾರು ಹರ್ಷ, ಅವ್ರ ನೇತೃತ್ವದಲ್ಲಿ ಒಂದು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರ ನೇತೃತ್ವದಲ್ಲಿ ಒಂದು ಎನ್ಕ್ವೈರಿ ಮಾಡ್ತೀವಿ ಅಂತಾರೆ. ಆ ಎನ್ಕ್ವೈರಿಗೆ ಯಾವುದೇ ರೀತಿ ಅರ್ಥ ಬರೋದಿಲ್ಲ. ಯಾರು ಇದನ್ನೆಲ್ಲ ಕಾರಣೀಭೂತರಿದ್ದಾರೆ ಅವ್ರ ನೇತೃತ್ವದಲ್ಲಿ ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಇದು ಸತ್ಯ ಹೊರಗೆ ಬರೋದಿಲ್ಲ. ನಾವು ಕೇಳ್ತಾಯಿದ್ದೀವಿ ಹೈಕೋರ್ಟಿನ ಜಸ್ಟಿಸ್ ಮೂಲಕ ಒಂದು ಎನ್ಕ್ವೈರಿ ಮಾಡಿರಿ ಅಂತಕ್ಕಂಥ ಮಾತನ್ನು ನಾವು ಕೇಳ್ತಾ ಇದ್ದೀವಿ. ಸೊ ಇನ್ನು 10 ಲಕ್ಷ ರೂಪಾಯಿ ಪರಿಹಾರದನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಏನಿದೆ ಪರಿಹಾರ ಕೊಟ್ಟು ಹಿಂದಕ್ಕೆ ತೊಗೊಂಡಿದ್ದಾರೆ. ಅದಕ್ಕೆ ಹೇಳ್ತಕ್ಕಂಥ ದಾರಿ ಏನು ಅಂದರೆ ನಾವು ಎನ್ಕ್ವೈರಿ ಮಾಡಿಕೊಡ್ತೀವಿ ಅಂತ. ಸರ್ ಇನ್ನೊಂದು ವಿಷಯ ಇದ್ರಾಗ ನಾವು ಬರೆದಿಲ್ಲ ಆದರೆ ನಾನು ನಿಮ್ಮೊಂದು ಹೇಳ್ತಾ ಇದ್ದೀವಿ, ಬಿ ಜೆ ಪಿಯಿಂದ ಹಲವಾರು ಸಾರಿ ಫೈರಿಂಗ್ನಲ್ಲಿ ಸತ್ತಂಥವ್ರಿಗೆ ಧರಣಿ ಮಾಡಿ ತೊಗೊಂಡಿಲ್ವ ಸರ್? ಅವರು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ದಬ್ಬಾಳಿಕೆ ಮಾಡಿ ರೊಕ್ಕ ತೊಗೊಂಡಿದ್ದಾರೆ. ಈಗ ಇಲ್ಲಿ ಇಲ್ಲಿ ಯಾರದ ಅವ್ರ ವಿರುದ್ಧ ಪೊಲೀಸರ ವಿರುದ್ಧ ದಬ್ಬಾಳಿಕೆ ಅವರೇ ಅನೌನ್ಸ್ ಮಾಡಿದ್ದಾರೆ. ಅನೌನ್ಸ್ ಮಾಡಿದ್ದನ್ನು ಮುಚ್ಚಾಕೊಂಡು ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ವಿಚಾರ ಇದೆ. ಈ ಸಂದರ್ಭದಲ್ಲಿ ನಾಸೀರ್ ಹುಸೇನ್ ಉದ್ದಾತ್, ಅಜ್ಗರ್ ಚುಲ್ಬುಲೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬೀದರ್ ನಗರದ ಪೊಲೀಸ್ ಡಿವೈಎಸ್ಪಿ ಬಸವೇಶ್ವರ ಹೀರಾ ಅವರ ಸಮ್ಮುಖದಲ್ಲಿ ಇಂದು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಗಂಗಾವರ್ ಅವರಿಗೆ ಹೊಸ ವರ್ಷದ ಶುಭಾಶಯ ಕೋರಿದರು. ಹೊಸ ವರ್ಷದ ನಿಮಿತ್ತವಾಗಿ ಬೀದರ್ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಸಿಹಿಯನ್ನ ಕೊಡುವ ಮೂಲಕ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಗಂಗಾ ಅವರಿಗೆ ಹೊಸ ವರ್ಷದ ಶುಭಾಶಯನ್ನ ಕೋರಿದರು. ಈ ಸಂದರ್ಭದಲ್ಲಿ ನಗರದ ಮಹಿಳಾ ಪೊಲೀಸ್ ವೃತ್ತಿ ನಿರೀಕ್ಷಕರಾದ ಮಲ್ಲಮ್ಮ ಹಾಗೂ ಜಿಲ್ಲೆಯ ಬಹುತೇಕ ಎಲ್ಲಾ ಪೊಲೀಸ್ ಇನ್ಸ್ಪೆಕ್ಟರ್ ಉಪಸ್ಥಿತರಿದ್ದರು. ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಪ್ರಶಿಕ್ಷಣ ಶಿಬಿರ ಕಲಬುರಗಿ ನಗರದ ಉದ್ಯಾನವನದಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7:30 ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ದೇವವೃತ ಸರಸ್ವತಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ 1 ಮತ್ತು 2 ನಡೆಯಲಿರುವ ಕಲಬುರಗಿ ಜನರು ಯೋಗಾಸನ, ಪ್ರಾಣಾಯಾಮ, ಧ್ಯಾನದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಪಡೆಯಬಹುದು ಎಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ದೇವವೃತ ಸರಸ್ವತಿ ಅವರು ತಿಳಿಸಿದ್ದಾರೆ. उसको भी कुछ समय तक योग करना चाहिए. तो इसलिए योग, चाहे वो शारीरिक कोई श्रम करता है, चाहे कोई बहुत अच्छा खिलाड़ी है, चाहे कोई बौद्धिक मेहनत करता है, बुद्धि की दृष्टि से कोई अच्छे कार्यक्रम में लगा है, सब के लिए योग उत्तम एक, इसको कहते हैं इक्विलिब्रियम, समत्व की भावना लाने वाला योग का कार्यक्रम है. मैं सभी से निवेदन करूँगा कि योग को जीवन का एक अंग बनाए. ಈ ಸುದ್ದಿಗೋಷ್ಠಿಯಲ್ಲಿ ಚಂದ್ರಕಾಂತ್ ಬಿರಾದಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕನ್ನಡ ಸಂಘಟನೆಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ವಾಹನ ತಡೆದಿದ್ದ ಪೊಲೀಸರ ಮೇಲೆ ರಮೇಶ್ ಜಾರಕಿಹೊಳಿ ಅಳಿಯ ಅಂಬರಾವ್ ಪಾಟೀಲ್ ಹಾಗೂ ಅವರ ಕಾರು ಚಾಲಕನಿಂದ ಪೊಲೀಸರ ಮೇಲೆ ದಾದಾಗಿರಿ ನಡೆಸಿದ್ದು ಕೆಲ ಹೊತ್ತು ಮಾತಿನ ಚಕಮಕಿ ನಡೆದಿರುವುದು ಕಂಡುಬಂತು.
ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ನಡೆದ ಕನ್ನಡ ಸಂಘಟನೆಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ವಾಹನ ತಡೆದಿದ್ದ ಪೊಲೀಸರು ಎಎಸ್ಐ ಹಾಗೂ ಪೊಲೀಸರ ಮೇಲೆ ಏರಿ ಹೋದ ರಮೇಶ್ ಜಾರಕಿಹೊಳಿ ಅವರ ಅಳಿಯ ಅಂಬಿರಾವ್ ಪಾಟೀಲ್ ಮತ್ತು ಅವರ ವಾಹನದ ಚಾಲಕ ಏಕವಚನದಲ್ಲಿ ಪೊಲೀಸರ ಬಗ್ಗೆ ಮಾತನಾಡಿದ್ದಕ್ಕೆ ಪೊಲೀಸರ ಹಾಗೂ ಚಾಲಕನ ನಡುವೆ ಮಾತಿನ ಚಕಮಕಿ ನಡೆದದ್ದು ನಾನು ಯಾರು ಅನ್ನೋದು ಗೊತ್ತಿಲ್ವಾ ಎಂದು ರಮೇಶ್ ಜಾರಕಿಹೊಳಿ ಅವರ ಅಳಿಯ ಅಂಬಿರಾವ್ ಪಾಟೀಲ್ ಅವಾಜ್ ಹಾಕಿರುವುದು ಕಂಡುಬಂತು. ದುಡಿಯುವ ಜನರ ಹಕ್ಕುಗಳ ಸಂರಕ್ಷಣೆಗಾಗಿ ಪರ್ಯಾಯ ಆರ್ಥಿಕ ನೀತಿಗಳಿಗಾಗಿ ಆಗ್ರಹಿಸಿ ಜಿಸಿಟಿಯು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದ್ದೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಶಾಂತಾ ಗಂಟೂರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನಿಷ್ಠ ವೇತನ ನಿಗದಿಪಡಿಸಿ, ಕಾರ್ಮಿಕ ವಿರೋಧಿ ಲೇಬರ್ ಕೋಡ್ ರದ್ದುಪಡಿಸಿ, ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಕಾರ್ಮಿಕರನ್ನ ಖಾಯಂಗೊಳಿಸಿ ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಜನವರಿ 8ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಜೆಸಿಟಿಯು ಕರೆ ನೀಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಶಾಂತಾ ಗಂಟೂರ್ ತಿಳಿಸಿದ್ದಾರೆ. ಅಖಿಲ ಭಾರತ ಮುಷ್ಕರ ಇಡೀ ದೇಶದಲ್ಲಿ ಕೇಂದ್ರ ಕಾರ್ಮಿಕ ಸಂಘಟನೆ 9 ಸಂಘಟನೆಗಳು ಸೇರಿ ಜನವರಿ 8ನೇ ತಾರೀಕಿಗೆ ಹೋರಾಟವನ್ನು ಇಟ್ಕೊಂಡಿದ್ದಾರೆ. ಈ ಹೋರಾಟವನ್ನು ಗುಲ್ಬರ್ಗಾ ನಗರದಲ್ಲಿಯೂ ಕೂಡ ಅಖಿಲ ಭಾರತ ಮುಷ್ಕರ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಇಡೀ ಒಂದು ಅಂಗನವಾಡಿ ನೌಕರರ ಕೇಂದ್ರ ಸಮಿತಿ ಕರೆ ಕೊಟ್ಟಿದೆ, ಮತ್ತು ರಾಜ್ಯ ಸಮಿತಿಯೂ ಕೂಡ ಕರೆ ಕೊಟ್ಟದ. ಅಂಗನವಾಡಿ 45 ವರ್ಷದಿಂದ ಬಂದಂಥ ಈ ಸ್ಕೀಮನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಖಾಸಗೀಕರಣ ಮಾಡಲಿಕ್ಕೆ ಏನು ಹೊರಟಿದೆ, ಮತ್ತು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದೆ, ಮತ್ತು 45ನೇ ಕೇಂದ್ರ ಕಾರ್ಮಿಕ ಸಮ್ಮೇಳನದಲ್ಲಿ ಒಂದು ಕನಿಷ್ಠ ಕೂಲಿ ಕೊಡಬೇಕಂತ ಏನು ಕೇಂದ್ರ ಸರ್ಕಾರಕ್ಕೆ ಒಂದು ಶಿಫಾರಸ್ತು ಮಾಡಿದಾನ, ಆ ಶಿಫಾರಸ್ತು ಜಾರಿಗಾಗಿ ಇಡೀ ದೇಶಾದ್ಯಂತ ಜನವರಿ 8 ಅಖಿಲ ಭಾರತ ಮುಷ್ಕರ ಒಂದು ಬಂದ ಸ್ವರೂಪದಲ್ಲಿ ಯಶಸ್ವಿಯಾಗಿ ಮಾಡ್ತೀವಿ. ಅದೇ ಥರ ಗುಲ್ಬರ್ಗಾ ಜಿಲ್ಲೆಯಲ್ಲಿಯೂ ಕೂಡ ಇಡೀ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಅಖಿಲ ಭಾರತ ಮುಷ್ಕರ ಅಂಗನವಾಡಿ ನೌಕರರ ಸಂಘಟನೆ ಈ ಮುಷ್ಕರದಲ್ಲಿ ಅಂಗನವಾಡಿ ನೌಕರರು ಮತ್ತು ಸಹಾಯಕಿಯರು ಆ ಮುಷ್ಕರದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಡಿಸೆಂಬರ್ 10 ಅಂಗನವಾಡಿ ನೌಕರರ ಸಂಘಟನೆ ಒಂದು ತುಮಕೂರಿನಿಂದ ಬೆಂಗಳೂರಿನವರೆಗೆ ಒಂದು ಏನು ಪಾದಯಾತ್ರೆಯನ್ನು ಹೊಂಟಿತ್ತು. ಅಂಗನವಾಡಿ ಕೇಂದ್ರದಲ್ಲಿ LKG UKG ಶಾಲಾ ಪೂರ್ವ ಶಿಕ್ಷಣ ಉಳಿಬೇಕಂತೇಳಿ ಏನು ಒಂದು ಹೋರಾಟಕ್ಕೆ ನಾವು ತಯಾರಾಗಿ ತುಮಕೂರಿಗೆ ಹೋಗಿದ್ವಿ. ಇವತ್ತು ರಾಜ್ಯ ಸರ್ಕಾರ ಹೋರಾಟದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟದ ಹಕ್ಕನ್ನು ಕಿತ್ಕೊಂಡು ಇವತ್ತು ಅಂಗನವಾಡಿ ಮುಖಂಡರ ಮೇಲೆ 144 ಕಲಂ ಏನು ಹಾಕಿದ್ದಾರೆ. ನಾವು ನಮ್ಮ ನ್ಯಾಯಯುತವಾದ ಬೇಡಿಕೆಗಳಿಗಾಗಿ ನಾವು ರಾಜ್ಯದ ರಾಜಧಾನಿಗೆ ನಾವು ಹೋರಾಟ ಮುಖಾಂತರ ಹೋಗೋ ಸಂದರ್ಭದಲ್ಲಿ ನಮ್ಮ ಹೋರಾಟಕ್ಕೆ ಬಂದು ಮನವಿ ಪತ್ರ ತೋಳೋದರ ಬದಲಾಗಿ ಇವತ್ತು 144 ಏನು ಕಲಂ ಹಾಕಿದ್ದಾರೆ, ಅದು ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಈ ಕೇಸನ್ನು 144 ಏನು ಕಲಂ ಹಾಕಿದ್ದಾರೆ ಅದನ್ನು ತಕ್ಷಣ ವಾಪಸ್ ಪಡಿಬೇಕು. ಮತ್ತು ನಾವು ಅಂಗನವಾಡಿ ನೌಕರರು ಯಾವುದೇ ನಮ್ಮ ಕೈಯಲ್ಲಿ ಆಯುಧಗಳು ಶಸ್ತ್ರಗಳು ಮತ್ತು ಏನಾದರೂ ಅಪಾಯಕಾರಿಯಾದಂಥ ವಸ್ತುಗಳು ಇಟ್ಕೊಂಡು ನಾವು ಪಾದಯಾತ್ರೆಗೆ ಹೋಗ್ತಾ ಇದ್ದಿದ್ದಿಲ್ಲ. ಒಂದು ಸಂಘಟನೆ ಮುಖಂಡರಿಗೆ ಒಂದು ತೇಜೋವಧೆ ಮಾಡಲಿಕ್ಕೆ ಇದು ಏನು 144 ಕಲಂ ಕಡಾಖಂಡಿತವಾಗಿ ಇದು ಸರ್ಕಾರ ವಾಪಸ್ ತಗೋಬೇಕು ನಮ್ಮ ಮುಖಂಡರ ಮೇಲೆ ಇದ್ದಂಥದ್ದಂತಂದು ನಾವು ಹೇಳ್ತೀವಿ. ಮತ್ತು ಈ ಸ್ಕೀಮು ಅಂಗನವಾಡಿ ಕೇಂದ್ರದಲ್ಲೇ ಶಾಲಾ ಪೂರ್ವ ಶಿಕ್ಷಣ ಉಳಿಬೇಕು ಅಂತ ಹೇಳ್ಕಿಸ್ರೆ ನಿನ್ನೆ ಸರ್ಕಾರದ ಲೆವೆಲ್ ನಿನ್ನೆ ಚರ್ಚೆ ಕೂಡ ಆಗ್ಯದ. ಇವತ್ತು 45 ವರ್ಷದಿಂದ ಬಂದಂಥ ಸ್ಕೀಮನ್ನು ಅಂಗನವಾಡಿ ಕೇಂದ್ರದಲ್ಲಿ ಶಾಲಾ ಪೂರ್ವ ಶಿಕ್ಷಣ LKG UKG ಮಾಡೋದನ್ನು ಬಿಟ್ಟು May 17ನೇ ತಾರೀಕಿಗೆ ಒಂದು ಸರ್ಕಾರ ಸುತ್ತೋಲೆ ಹೊರಡಿಸಿದ, ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆ ಹೊರಡಿಸಿದಾರೆ. ಶಿಕ್ಷಣ ಇಲಾಖೆಯಲ್ಲೇ LKG UKG ಸ್ಟಾರ್ಟ್ ಮಾಡಬೇಕಂತೇಳಿ ಏನು ಹೊರಟದ ಅದನ್ನು ನಾವು ಖಂಡಿತವಾಗಿ ವಿರೋಧ ಮಾಡ್ತೀವಿ. 45 ವರ್ಷದಿಂದ ಈ ಶಾಲಾ ಪೂರ್ವ ಶಿಕ್ಷಣ 3-6 ವರ್ಷದ ಮಕ್ಕಳಿಗೆ ಕೊಡ್ತಕ್ಕಂಥ ಶಿಕ್ಷಣವನ್ನು ಅಂಗನವಾಡಿ ಕೇಂದ್ರದಲ್ಲೇ ಉಳಿಬೇಕು. ನಮಗೆ ಅದರ ಬಗ್ಗೆ ಟ್ರೈನಿಂಗ್ ಕೊಟ್ಟು LKG UKG ಶಾಲಾ ಪೂರ್ವ ಶಿಕ್ಷಣ ಉಳಿಬೇಕಂತೇಳಿ ಈ ಮುಷ್ಕರದಲ್ಲಿ ಜನವರಿ 8ನೇ ತಾರೀಕಿನ ಮುಷ್ಕರದಲ್ಲಿ ಇಡೀ ದೇಶದಲ್ಲೇನಲ್ಲೇ ಜಿಲ್ಲೆಯಲ್ಲಿಯೂ ಕೂಡ ಜನವರಿ 8 ಕಾರ್ಮಿಕರ ಹಕ್ಕು ಕಾಯ್ದೆ ಕಾನೂನುಗಳ ಬಗ್ಗೆ ನಾವು ತೀವ್ರತರವಾದಂಥ ಹೋರಾಟ ಮಾಡಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.
ಈ ಸುದ್ದಿಗೋಷ್ಠಿಯಲ್ಲಿ ಗೌರಮ್ಮ ಪಾಟೀಲ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ದೋಬಿಗಲ್ಲಿಯಲ್ಲಿ ವಾಸಿಸುವ ಜನತೆಗೆ ಹಕ್ಕುಪತ್ರ ನೀಡಲು ಹಾಗೂ ಅಕ್ರಮ ಕಟ್ಟಡಗಳ ತೆರವುಗೊಳಿಸಲು ಆಗ್ರಹಿಸಿ ಜನವರಿ 7ರಂದು ರಸ್ತೆ ತಡೆ ಚಳುವಳಿ ಮಾಡಲಾಗುವುದು ಎಂದು ಸಿಪಿಐನ ಜಿಲ್ಲಾ ಕಾರ್ಯದರ್ಶಿ ಕೆ ನಾಗಲಿಂಗಸ್ವಾಮಿ ತಿಳಿಸಿದರು. ಸಿಂಧನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೋಬಿಗಲ್ಲಿಯಲ್ಲಿ ವಾಸಿಸುವ 60 ಕುಟುಂಬಗಳಿಗೆ ಹಕ್ಕುಪತ್ರ ನೀಡಬೇಕು ಎಂದು ಮಾಡುತ್ತಿರುವ ಹೋರಾಟವು 37ನೇ ದಿನಕ್ಕೆ ಕಾಲಿಟ್ಟರು. ನಮ್ಮ ಬೇಡಿಕೆಗೆ ಶಾಸಕ ವೆಂಕಟರಾವ್ ನಾಡಗೌಡ ಹಾಗೂ ತಹಸೀಲ್ದಾರರು ನಿರ್ಲಕ್ಷ್ಯ ತೋರಿದ್ದಾರೆ. ನಮ್ಮ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಜನವರಿ 7ರಂದು ರಸ್ತೆ ತಡೆ ಚಳುವಳಿ ಮಾಡಲಾಗುವುದು ಎಂದು ತಿಳಿಸಿದರು. ಅದೇ ಜಾಗದಲ್ಲಿ ವಾಸ ಮಾಡತಕ್ಕಂಥ 60 ಕುಟುಂಬಗಳು 60 ಕುಟುಂಬಗಳು ಕಳೆದ 30 ವರ್ಷಗಳಿಂದ ಹೋರಾಟ ಮಾಡ್ತಾ ಹಕ್ಕುಪತ್ರ ಕೊಡಬೇಕು, ಮನೆಗಳು ಕಟ್ಕೊಡ್ಬೇಕು ಅಂತೇಳಿ ಈಗಾಗಲೇ ನಮ್ಮ ಮೂಲಭೂತ ಸೌಲಭ್ಯ ಕೊಡಬೇಕಂತ ಹೋರಾಟ ಮಾಡ್ತಾ ಬಂದಿದ್ದೀವಿ. ಈಗ ಹೋರಾಟ ಅನಿರ್ದಿಷ್ಟ ಹೋರಾಟ ಆರಂಭ ಆಗಿ ಇವತ್ತಿಗೆ 37ನೇ ದಿನ ನಡೀತಿದೆ ಹೋರಾಟ. ಕಂಟಿನ್ಯೂ ಆಗಿ ಹೋರಾಟ ನಡೀತಿದೆ. 37 ದಿನದಲ್ಲಿ ತಹಸೀಲ್ದಾರು ಬಂದಿದ್ದಾರೆ, MLA ಅವರು ಬಂದಿದ್ದಾರೆ, ನಮಗೆ ಈಗಾಗಲೇ ಹಕ್ಕುಪತ್ರ ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೆಲ್ಲರೂ ನಂಬಿಕೊಂಡಿದ್ದೀವಿ. ನಂಬಿಕೊಂಡು ನಮ್ಮ ಹೋರಾಟ ಬದಲ ಮಾಡಲಾರ್ದಲ್ಲಿ ಅಂದರೆ ನಾವು ಹೋರಾಟನ ತೀವ್ರಗೊಳಿಸಬಾರದು, ಯಾಕಂದರೆ ನಮಗೆ ಸ್ಪಂದಿಸ್ತಾರೆ ನಮ್ಮ ಹೋರಾಟಕ್ಕೆ ಅಂದ್ಕೊಂಡು ನಾವು ಅನಿರ್ದಿಷ್ಟ ಹೋರಾಟನ ಧರಣಿಯನ್ನು ಶಾಂತಿಯುತವಾಗಿ ಹೋರಾಟನ ಮುಂದುವರಿಸ್ತೀವಿ. ಬಟ್ ನಾವು ಹೇಳ್ತಾ ಇದ್ದೀವಿ, ನಾವು ಇದೇ ಥರ ಕೊಡೋಕ್ಕಾಗೋದಿಲ್ಲ, ಅನಿವಾರ್ಯ ನಮಗೆ. ನೀವು ನಮ್ಮ ಹೋರಾಟಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ, ನಮ್ಮ ಹೋರಾಟನ ನಿರ್ಲಕ್ಷ್ಯ ಮಾಡಿದ್ದೀರಿ. ನೀವೇನು ಕೊಡ್ತೀವಿ ಅಂತ ಹೇಳಿದಿರಿ, ಅದು ಕೊಡೋದಕ್ಕೇನು ಭಾಳ ದಿನ ಬೇಕಾಗಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ, ಜಿಲ್ಲಾಧಿಕಾರಿಗಳು ಬಂದಿಲ್ಲ. ACಅವರು ಬರಬೇಕಾಗಿತ್ತು, ಅವರು ಬಂದಿಲ್ಲ. 37 ದಿನ ಬಡವರ ಹೋರಾಟ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ನಿರ್ಲಕ್ಷ್ಯ ಮಾಡೋಕ್ಕಿರ್ತದೆ. ಇದಕ್ಕೆ MLA ಅವರು ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತಾಡಬೇಕು. ಮಾತಾಡಿಸಿ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡದೇ ಇದ್ದಲ್ಲಿ ನಾವು 7ನೇ ತಾರೀಕಿನಂದು ರೋಡ್ ಬಂದ್ ಮಾಡೋದ್ರ ಮೂಲಕ, ರಸ್ತೆ ತಡೆ ಮಾಡೋದ್ರ ಮೂಲಕ ನಾವು ಹೋರಾಟನ ತೀವ್ರಗೊಳಿಸ್ತೀವಿ. ಹೋರಾಟಕ್ಕೆ ತೀವ್ರಗೊಳಿಸ್ಬಾರ್ದಂದರೆ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ನಮಗೆ ನ್ಯಾಯಯುತವಾಗಿ ಕೇಳ್ತಕ್ಕಂಥ ಏನಿದೆ ಬೇಡಿಕೆ ಈಡೇರಿಸಬೇಕು, ನಮಗೆ ಹಕ್ಕುಪತ್ರ ಕೊಡಬೇಕು, ಮೂಲಭೂತ ಸೌಲಭ್ಯ ಕೊಡಬೇಕು, ಮನೆ ಕಟ್ಕೊಡ್ಬೇಕಂತೇಳಿ ಒತ್ತಾಯ ಮಾಡಿ ನಮ್ಮದು ಭಾಳ ಕ್ಲಿಯರ್ ಕಟ್ ಆಗಿದೆ. ನಾವು ಗುಡಿಸಲಲ್ಲಿದ್ದೀವಿ, ಗುಡಿಸಲಲ್ಲಿದ್ದರೂ ಕೂಡ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಈಗಾಗಲೇ ಅದೇ ಜಾಗದಲ್ಲಿ ಇವತ್ತು ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಕಟ್ಟಿಕೊಂಡು ಅಕ್ರಮಕ್ಕೆ ಇವತ್ತೆಲ್ಲ ಸಪೋರ್ಟ್ ಮಾಡ್ತಿದೆ ಆಡಳಿತ. ನಾವು ಹೇಳ್ತಾ ಇದ್ದೀವಿ ಅದನ್ನು ಅಕ್ರಮ ಕಟ್ಟಡ ತೆರವುಗೊಳಿಸ್ಬೇಕು. ನಾವು ಇಲ್ಲಾಂದರೆ ಹಕ್ಕುಪತ್ರ ಕೂಡಿ ಅಕ್ರಮ ಕಟ್ಟಡ ತೆರವುಗೊಳಿಸಿದ್ಮೇಲೆ ಹೋರಾಟ ತೀವ್ರಗೊಳಿಸ್ತೀವಿ. ಬೆಳಗಾವಿ ಗಡಿ ಭಾಗದ ವಿಚಾರವಾಗಿ ದಿನದಿಂದ ದಿನಕ್ಕೆ ಶಿವಸೇನೆ ಪುಂಡಾಟ ನಡೆಸುತ್ತಿದ್ದು ಉರಿಯುವ ಬೆಂಕಿಯಲ್ಲಿ ತುಪ್ಪ ಸುರಿಯುವ ಕೆಲಸ ಮಾಡುವ ಪ್ರಯತ್ನ ಮಾಡುತ್ತಿದ್ದು, ಇದನ್ನು ಖಂಡಿಸಿ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದ ಚೆನ್ನಮ್ಮ ವೃತ್ತದಲ್ಲಿ ಕನ್ನಡ ಪರ ಸಂಘಟನೆಯಿಂದ ಶಿವಸೇನೆ ನಾಡದ್ರೋಹ ವರ್ತನೆ ನಿಂದಿಸಿ ಶಿವಸೇನೆ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಠಾಕ್ರೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಪ್ರತಿಭಟನೆ ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಸರಿಸುಮಾರು 30 ಗಂಟೆಗಳ ಕಾಲ ನಡೆಸಿ ರಸ್ತೆ ತಡೆಹಿಡಿಯಲಾಗಿತ್ತು. ಇನ್ನು ಕನ್ನಡ ಪರ ಸಂಘಟನೆಯ ವಿಕ್ರಮ್ ಕರ್ನಿಂಗ್ ಹಾಗೂ ದಿಲೀಪ್ ಹೊಸಮನಿ ಈ ಕುರಿತು ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ, ಬನ್ನಿ. ಕಳೆದ ವಾರದಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ನಮ್ಮ ಕರ್ನಾಟಕದ ನಾಡಧ್ವಜಕ್ಕೆ ಅವಮಾನ ಮಾಡಿ ಕನ್ನಡ ವಿರೋಧಿಗಳ ಹೇಳಿಕೆಯನ್ನು ನೀಡಿದಂತಹ ಮಹಾರಾಷ್ಟ್ರದ ಶಿವಸೇನೆ ಪಕ್ಷದ ಹೇಳಿಕೆಯನ್ನು ನಾವು ಎಲ್ಲ ಕನ್ನಡಿಗರು ಇವತ್ತು ಖಂಡಿಸ್ತಾ ಇದ್ದೇವೆ. ಅದೇ ಪ್ರಕಾರ MES ಏನು ನಮ್ಮ ಬೆಳಗಾವಿಯಲ್ಲಿ MES ನಾಡದ್ರೋಹಿ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ಬೆನ್ನೆಲುಬಾಗಿ ಮಹಾರಾಷ್ಟ್ರದ ರಾಜಕೀಯ ಪಕ್ಷಗಳು ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ, ಅದನ್ನು ಸಹಿತ ನಾವು ಖಂಡಿಸ್ತಾ ಇದ್ದೇವೆ. ಈಗಾಗಲೇ ಬೆಳಗಾವಿಯಲ್ಲಿ MES ನಾವು ಎಲ್ಲ ಸ್ಥಾನಗಳನ್ನು ಖಾಲಿ ಮಾಡಿ ಅವರಿಗೆ ಎಲ್ಲ ಮರಾಠಿಗರು ಮತ್ತು ಕನ್ನಡಿಗರು ಕೂಡ ಅವರಿಗೆ ಸರಿಯಾದ ಬುದ್ಧಿ ಕಲಿಸಿದ್ದೇವೆ. ಇನ್ನಾದರೂ MES ಮತ್ತು ಶಿವಸೇನೆಯವರು ಎಚ್ಚೆತ್ತುಕೊಳ್ಬೇಕು. ಈ ದೇಶ ಒಂದು, ಈ ದೇಶದಲ್ಲಿರುವ ಎಲ್ಲ ನಾಗರಿಕರು ಒಂದು ಅನ್ನೋ ಭಾವನೆಯನ್ನು ಅವರು ತಿಳ್ಕೊಳ್ಬೇಕು. ಈ ರಾಜ್ಯದಲ್ಲಿರುವಂತಹ ಎಲ್ಲ ರಾಜಕೀಯ ಪಕ್ಷದ ಮುಖಂಡರಿಗೆ ಈ ಮುಖಾಂತರವಾಗಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ನಿಮಗೆ ಕೇವಲ ಮರಾಠಿಗರ ಓಟಗರಿಂದ ಅಥವಾ MES ಓಟದ್ರಿಂದ ಆಶೆ ಬಂದಿಲ್ಲ. ಬೆಳಗಾವಿ ಜಿಲ್ಲೆ ಮರಾಠಿಗರು ಹಾಗೂ ಕನ್ನಡಿಗರು ಇರುವಂಥ ಪ್ರದೇಶ. ಅದಕ್ಕಾಗಿ ದಯವಿಟ್ಟು ಎಲ್ಲ ಪಕ್ಷದ ರಾಜಕೀಯ ಮುಖಂಡರಿಗೆ ಈ ಮುಖಾಂತರವಾಗಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಮೊದಲನೇ ಬಾರಿಗೆ ತಾವೆಲ್ಲರೂ ದಯವಿಟ್ಟು ಯಾರನ್ನೋ ಒಂದು ಹೋಲಿಸೋಕ್ಕಾಗಿ ಈ ರೀತಿಯಾದ ಹೇಳಿಕೆಯನ್ನು ಕೊಡೋದನ್ನು ಬಂದ್ ಮಾಡಿ. ಯಾಕಂದರೆ
ಆ ಬಾಲ ಮುಚ್ಚಿಕೊಂಡಿರುವಂಥ MES ಬಾಲ ಕಿತ್ತು ಅವರು ಮತ್ತೆ ಹರಡುವಂಥ ಮಾಡುವಂಥ ಕೆಲಸ ನಮ್ಮ ನಾಡಿನ ರಾಜಕೀಯ ಪಕ್ಷದ ಯಾವುದೇ ಮುಖಂಡರು ಮಾಡಬಾರ್ದು. ಅವರಲ್ಲಿ ದಯವಿಟ್ಟು ಕಳಕಳಿಯಿಂದ ಕೇಳ್ಕೊತೇವೆ. ಯಾವುದೇ MLA ಆಗಲಿ, ಶಾಸಕ ಆಗಲಿ, MP ಆಗಲಿ, ವಿಧಾನ ಪರಿಷತ್ ಸದಸ್ಯ ಆಗಲಿ, ಮುಂದಿನ ದಿನಮಾನಗಳಲ್ಲಿ ಈ ರೀತಿಯಾದಂಥ ಏನಾದರೂ ಹೇಳಿಕೆಯನ್ನು ಕೊಡೋದಾದರೆ ಅಂಥ MLAಗಳ ಅಥವಾ MPಗಳ ಅಥವಾ ಶಾಸಕರ ಮನೆ ಮುಂದೆಯೇ ಈ ಎಲ್ಲ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತೇವೆ ಅಂತ ಈ ಮುಖಾಂತರ ಅವರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇವೆ. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆ ವಿರುದ್ಧ ದಂಡನಾತ್ಮಕ ಪ್ರತಿಕ್ರಿಯೆ ತಂತ್ರವನ್ನು ನಾವು ರೂಪಿಸಿದ್ದೇವೆ ಎಂದು ಭಾರತೀಯ ಸೇನಾ ಮುಖ್ಯಸ್ಥರಾದ ಅಧಿಕಾರ ಸ್ವೀಕರಿಸಿದ ಮನೋಜ್ ಮುಕುಂದ್ ನೆರವನ್ ಎಚ್ಚರಿಸಿದ್ದಾರೆ. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಯನ್ನು ನಿಲ್ಲಿಸದಿದ್ದರೆ ಭಯೋತ್ಪಾದನೆಯ ಮೂಲಗಳ ಮೇಲೆ ಪೂರ್ವ ಪ್ರಭಾವಿಯಾಗಿ ದಾಳಿ ನಡೆಸುವ ಯೋಜನೆ ನಮಗೆ ತಿಳಿದಿದೆ. ಪಾಕಿಸ್ತಾನ ಪ್ರಾಯೋಜಿಸಿದ ಅಥವಾ ಬೆಂಬಲಿಸುವ ಯಾವುದೇ ಭಯೋತ್ಪಾದನೆ ಕೃತ್ಯಕ್ಕೆ ಪ್ರತಿಕ್ರಿಯಿಸಲು ಹಲವು ಆಯ್ಕೆಗಳು ನಮ್ಮ ಮುಂದೆ ಇವೆ ಎಂದು ಸೂಚ್ಯವಾಗಿ ಹೇಳಿದರು. ಈವರೆಗೂ ಸೇನಾ ಮುಖ್ಯಸ್ಥರಾಗಿ ಬಿಪಿನ್ ರಾವತ್ ಸೇವೆಯಿಂದ ನಿವೃತ್ತಗೊಂಡಿದ್ದು ಈ ಹಿಂದೆ ದೇಶದ ಪೂರ್ವ ವಲಯದ ಸೇನಾ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ MM ನರವನೆ ಇನ್ನು ಮುಂದೆ ಪ್ರಪಂಚದ ಬಲಿಷ್ಠ ಸೇನೆಯಲ್ಲೊಂದಾದ ಭಾರತೀಯ ಸೇನೆಯನ್ನ ಮುಂದೊಡಿಸಲಿದ್ದಾರೆ. ಸೇನೆಯ ಮುಖ್ಯಸ್ಥರ ಹುದ್ದೆಯಿಂದ ನಿವೃತ್ತಗೊಳ್ಳುತ್ತಿದ್ದಂತೆ CDS ಆಗಿ ಜನರಲ್ ಬಿಪಿನ್ ರಾವತ್ ಆಯ್ಕೆಯಾಗಿದ್ದಾರೆ. The entire world and many countries who have now been affected by terrorism are coming to realize what a threat it is. As far as the neighbors are concerned, they're trying to use terrorism as a tool of state policy, as a way of carrying out a proxy war against us while maintaining deniability. However, this state cannot last long. As they say, you cannot fool all the people all the time. So they may try this, but they will not succeed. And as far as the situation on the LC is concerned, it is what it was in the recent past. There are ceasefire violations. We are aware that there are terrorists on the other side in various launch pads waiting to cross over. But we are fully prepared to meet this threat. We have a strong counter-insurgency and counter-terrorist grid which we keep modifying as per the inputs that we receive and we are fully prepared. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.